ಯಾರು ಆಪರೇಷನ್ ಕಮಲ ಮಾಡ್ತೀರಿ ಅಂತ ಫಸ್ಟ್ ಆಫ್ ಆಲ್ ನಾವು ಹೇಳಿಲ್ಲ ಅವ್ರು ಯಾಕೆ ಆ ಥರ ಮಾತಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳಬೇಕು ನಾವ್ಯಾರು ಆಪರೇಷನ್ ಕಮಲದ ಬಗ್ಗೆ ನಂಬಿಕೆಯೂ ಇಲ್ಲ ವಿಶ್ವಾಸವೂ ಇಲ್ಲ ನಾವು ಮಾಡೋಕ್ಕೆ ಹೋಗೋದೂ ಇಲ್ಲ ಸರಿ ಸರ್ ಅದು ಓಕೆ ಆದರೆ ಒಂದು ದೊಡ್ಡ ಬಜೆಟ್ನ ಅಂತಂದರೆ ಒಂದು ವಿಚಾರಕ್ಕೆ ಅದು ಅವರ ಅಹಂಕಾರದ ಪ್ರವೃತ್ತಿಯನ್ನು ತೋರಿಸ್ತೈತೆ ಅಂದರೆ ಹಣದ ಅಹಂಕಾರ ಎಷ್ಟಿದೆ ಅನ್ನೋದು ಅದು ತೋರಿಸ್ತೈತೆ ನಾವ್ಯಾರೋ ಆಪರೇಷನ್ ಕಮಲದ ಬಗ್ಗೆ ನಂಬಿಕೆನೇ ಇಲ್ಲ ಅಂತ ಹೇಳಿದ್ದೀನಿ ಇವತ್ತು ಯಡಿಯೂರಪ್ಪನವರು ಆರನೇ ತಾರೀಕು ನಡೆಯುವಂಥ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆಗಳು ಯಾವ್ಯಾವ ಮಾಡಬೇಕು ನಿಲುವಳಿ ಸೂಚನೆಗಳೇನು ಕೊಡಬೇಕು ಯಾವುದ ಪ್ರತಿಪಕ್ಷವಾಗಿ ನಾವು ಆಡಳಿತ ಪಕ್ಷವನ್ನು ಕಟ್ಟು ಜನಗಳ ಸಮಸ್ಯೆ ಬಗ್ಗೆ ಬರಗಾಲದ ಒಂದು ಭಾವನೆ ಬಗ್ಗೆ ಇದರ ಬಗ್ಗೆ ಎಲ್ಲ ಭಾಳ ತೀವ್ರವಾದಂಥ ಒಂದು ಹೋರಾಟವನ್ನು ಈ ಬಾರಿ ಅಧಿವೇಶನದಲ್ಲಿ ಮಾಡಬೇಕು ಅಂತ ಕರೆದಿದ್ದಾರೆ ಅದ್ರಗೋಸ ನಾನು ಅವರೆಲ್ಲ ಚರ್ಚೆ ಮಾಡ್ತಾಯಿದ್ದೀರಿ ರೇಣುಕಾಚಾರ್ಯ ಅವರು ವಿಶ್ವನಾಥ್ ಅವರು ಬಂದಿದ್ದರು ಇನ್ನೂ ಹಲವಾರು ಜನ ಬಂದಿದ್ದರು ನಮ್ಮ ಚರ್ಚೆ ಏನಿದ್ರು ಕೂಡ ಅಧಿವೇಶನದಲ್ಲಿ ವಿರೋಧ ಪಕ್ಷ ಸಮರ್ಥವಾದಂಥ ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥದ್ಕೆ ಏನೇನು ಬೇಕೋ ಅದು ಮಾಡೋವಂಥದ್ಕೆ ಇವ್ರು ಯಾರೋ ದಾರಿಯಲ್ಲಿ ಡಂಗೂರ ಹೊಡ್ಕೊಂಡು ಆಪ್ರೇಷನ್ ಕಮಲ ಮಾಡ್ತಾರೆ ಅಂತ ಇವರೆಲ್ಲ ಬೊಗಳ ಏನು ಬಿಡ್ತಾ ಇದ್ರಲ್ಲ ಇವರೇ ಹೇಳ್ತಾರೆ ಆಪ್ರೇಷನ್ ಕಮಲ ಮಾಡ್ತಾವ್ರೆ ಅಂತ ಹೇಳ್ತಾರೆ ಆ ಪ್ರ ಬಿ ಜೆ ಪಿಯವರು ಆಪ್ರೇಷನ್ ಕಮಲ ಸಸ ಸಾಗಲ್ಲ ಅಂತ ಹೇಳ್ತಾರೆ ಎರಡೂ ಇವರೇ ಹೇಳ್ತಾರೆ ಅದರಿಂದ ಇವ್ರದೇ ದ್ವಂದ್ವ ನಿಲುವು ನಮ್ಮದೇನೂ ಇಲ್ಲ ನಾವು ಮಾಡ್ತೀರಿ ಅಂತ ಎಲ್ಲಾದರೂ ಹೇಳಿದ್ದೀರಾ ಇವರೇ ಹೇಳೋರು ಇವರೇ ಇಲ್ಲ ಅನ್ನೋರು ಇವರೇ ಮತ್ತು ಫೇಲ್ ಅನ್ನೋರು ಇವರೇ ಅದರಿಂದ ಇಂಥ ಗೊಡ್ಡ ಬೆದರಿಕೆಗಳಿಗೆ ಬಿ ಜೆ ಪಿ ಏನು ಬೆದರಲ್ಲ ವಿರೋಧ ಪಕ್ಷವಾಗಿ ನಾವು ಅಸೆಂಬ್ಲಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇವತ್ತು ನಡೆದಿದೆ ಅದನ್ನು ಆರನೇ ತಾರೀಕು ನಾವು ಅದಕ್ಕಿನಲ್ಲಿ ನಮ್ಮ ಹೋರಾಟಗಳನ್ನು ನಾವು ಮಾಡ್ತೀವಿ ಬಜೆಟ್ ಮಂಡನೆ ಮಾಡುತ್ತೆ ಸರ್ ನಮ್ಮ ಪಾರ್ಟಿಯಲ್ಲೇನು ಗೊಂದಲ ಇಲ್ಲ ಗೊಂದಲ ಇದ್ದರೆ ಅದು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಈಗ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಮಧ್ಯೆ ಅಧಿಕೃತ ಅನಧಿಕೃತ ಸಿ ಎಮ್ಗಳ ಹೋರಾಟ ನಡೀತಾ ಇದೆ ಅಧಿಕೃತ ಯಾರು ಸಿ ಎಮ್ಮು ಅನಧಿಕೃತ ಯಾರು ಸಿ ಎಮು ಅಂತ ಈ ಹೋರಾಟ ಮತ್ತು ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಹೌದ್ರೆ ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಯೋಚನೆ ಮಾಡ್ತಾವ್ರೆ ಅಂತ ಯಾವಾಗ ಏನು ಹೇಳಿಲ್ಲ ಮುಂದೆ ಅಂದರೆ ಯಾವಾಗ ಇನ್ನೊಂದು ತಿಂಗಳಾದಮೇಲೆ ಇನ್ನು ಆರು ಆದಮೇಲೆ ಐದು ವರ್ಷ ಏನೂ ಹೇಳಿಲ್ಲ ಅಂದರೆ ಅವ್ರಿಗೆ ಆಸೆ ಇದೆ ಸಿ ಎಮ್ ಆಗಬೇಕು ಅಂತ ಅದನ್ನು ಎಮ್ ಎಲ್ ಎಗಳ ಮಾತುಕತೆ ಸಂದರ್ಭದಲ್ಲಿ ಹಲವಾರು ಬಾಡಿ ಹೇಳಿರೋದು ಮಾಧ್ಯಮದಲ್ಲಿ ಬಂದಿದೆ ಅವ್ರ ಗೊಂದಲ ಏನಿದೆ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವ್ರ ಗೊಂದಲವನ್ನು ಬಿ ಜೆ ಪಿ ಮೇಲೆ ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯ ಯಾವತ್ತ್ಯಾವತ್ತೂ ಬೆಂಗಳೂರು ಬಿಟ್ಟು ಆಚೆ ಹೋಗಿದ್ದಾರೋ ಅವಾಗೆಲ್ಲ ಈ ಥರ ಭಿನ್ನಮತೀಯ ಚಟುವಟಿಕೆಗಳಾಗಿದೆ ನಾವು ಅದಕ್ಕೆ ಹೇಳೋದು ಸಿದ್ದರಾಮಯ್ಯನವರು ಎಲ್ಲೂ ಹೋಗಬೇಡಿ ಇಲ್ಲೇ ಊಟ ಹೊಡ್ಕೊಂಡು ಇಲ್ಲೇ ಇದ್ಬಿಡಿ ಎಲ್ಲ ಸರ್ಕಾರ ಸೇಫ್ ಇರ್ತೈತೆ ಅಂತ ಹೇಳ್ತೀವಿ